ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಹುಡುಗ ಕಿಶೋರ್ ಇದು ನಿಮ್ಮ ವಾಹಿನಿ ನೆನಪಿನ ದೋಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಪ್ರತಿದಿನ ಪ್ರತಿ ಕ್ಷಣ ನಮ್ಮೆಲ್ಲರ ಜೀವನ ಅದೆಷ್ಟೋ ಅನುಭವಗಳ ಸಮ್ಮಿಲನ ಅಂತಹ ಅದ್ಭುತ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳಕ್ಕೆ ಬಂದಿದ್ದಾರೆ ಇವತ್ತು ಅವರ ಮೂಲ ಹೆಸರು ಬಂದು ಅಮರ್ನಾಥ್ ವರ್ಮ ಅಂತ ಆದರೆ ಜನಗಳು ಇವ್ರನ್ನ ಕರೆಯೋದೇ ಬ್ರಹ್ಮಾಸ್ತ್ರ ಗುರುಜಿ ಅಂತ ಅವರಿದ್ದಾರೆ ನಮ್ಮ ಜೊತೆ ಮಾತಾಡೋಣ ಬನ್ನಿ ನಮಸ್ಕಾರ ಗುರುಜಿ ನಮಸ್ಕಾರ ಗುರುಜಿ ತಮ್ಮ ಮೂಲ ಹೆಸರು ಬಂದು ಅಮರನಾಥ್ ವರ್ಮ ಆದರೆ ಜನಗಳು ನಿಮ್ಮನ್ನು ಕರೆಯೋದು ಬ್ರಹ್ಮಾಸ್ತ್ರ ಗುರುಜಿ ಅಂತ ಏನಕ್ಕೆ ನೋಡಿ ನಾನು ಮಾತಾಡೋ ಒಂದು ರೀತಿನೇ ಒಂದು ಅಸ್ತ್ರವಾಗಿರುತ್ತೆ ಅದು ಒಂದು ಕಾರಣವಾಗಿದೆ ನಮಗೆ ಬ್ರಹ್ಮಾಸ್ತ್ರ ಗುರುಜಿ ಅಂತ ಬೇರೆದು ಕೊಟ್ಟಿದ್ದಾರೆ ನಮ್ಮ ಕನ್ನಡದ ಕಣ್ಮಣಿಗಳು ಗುರುಗಳೇ ತಾವು ಮೂಲ ಸ್ಥಾನ ನಮ್ಮ ಮೂಲ ಸ್ಥಾನ ಬಂದು ಕೇರಳ ಬರುತ್ತೆ ಆದರೆ ನಮ್ಮ ವಿದ್ಯಾಭ್ಯಾಸ ಕೇರಳದಲ್ಲೂ ಆಗಿದೆ ಕಲ್ಕತ್ತಲ್ಲೂ ಆಗಿದೆ ಆದರೆ ನಾವು ಹುಟ್ಟು ಬೆಳೆದಿದ್ದು ಎಲ್ಲ ಬಂದು ಬೆಂಗಳೂರೇ ಬೆಂಗಳೂರಲ್ಲಿ ಕೋರ್ಮಂಗ್ಲ ಆದರೆ ನಮ್ಮ ಮುತ್ತಾತನವರು ಈ ರೀತಿ ಅಲ್ಲಿಂದ ಬಂದಿರೋವಂಥವ್ರು ಅಂತ ನಮ್ಮ ಒಂದು ಚರಿತ್ರೆ ಹೇಳುತ್ತೆ ಓಕೆ ಗುರುಗಳೇ ನಮ್ಮ ನೆನಪಿನ ಧೋನಿ ಕಾರ್ಯಕ್ರಮದಲ್ಲಿ ನಾವು ಪ್ರತಿಯೊಬ್ಬರ ಒಬ್ರ ಹತ್ರ ಹೋಗಿ ಮುಖ್ಯ ಅತಿಥಿಗಳಾಗಿರ್ಬೋದು ಅಥವಾ ಎಲೆಮರೆಕಾಯಿ ಆಗಿರ್ಬೋದು ಅವ್ರ ಹತ್ರ ನಾವು ಕೇಳೋದು ಒಂದೇ ಪ್ರಶ್ನೆ ತಮ್ಮ ಜೀವನದಲ್ಲಿ ನಡೆದಿರುವ ಅಥವಾ ಅವರಿಗೆ ವಿಶೇಷ ಅನಿಸುವ ಅನುಭವಗಳನ್ನು ನಮ್ಮ ವೀಕ್ಷಕರ ಮುಂದೆ ಹೇಳಿ ಅಂತೀವಿ ತಮ್ಮ ಜೀವನದಲ್ಲಿ ನಡೆದಿರುವ ವಿಶೇಷ ಅನುಭವಗಳನ್ನು ನಮ್ಮ ವೀಕ್ಷಕರ ಮುಂದೆ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಖಂಡಿತ ಖಂಡಿತ ಹೇಳ್ತೀನಿ ಸುಮಾರು ಒಂದು ಹದಿನೈದು ವರ್ಷದ ಹಿಂದೆ ಒಂದು ಕಡೆ ಒಂದು ಜಮೀನಲ್ಲಿ ಏನೋ ಸಮಸ್ಯೆ ಇದೆ ಅಂತ ನೋಡೋಕೆ ಹೋಗಿದ್ದೆ ಓಕೆ ಆ ಜಮೀನಿನ ಒಳಗಡೆ ಸುಮಾರು ಒಂದು ಇಪ್ಪತ್ತು ಅಡಿಗಳ ಕೆಳಭಾಗದಲ್ಲಿ ಒಂದು ದೇವಿ ವಿಗ್ರಹ ಕಲ್ಲಿನ ದೇವಿಯ ವಿಗ್ರಹ ಒಂದು ನಮ್ಮ ದೃಷ್ಟಿಗೆ ಅಗೋಚರ ಆಯಿತು ಓಕೆ ಆಗ ನಾನು ದೇವಿಗೆ ಪ್ರಾರ್ಥನೆ ಮಾಡಿಕೊಂಡೆ ಏನು ತಾಯಿ ನಿನ್ನನ್ನು ಹೊರಗಡೆ ತೆಗೆದು ನಿಮ್ಮ ಒಂದು ಸೇವೆ ಮಾಡ್ತೀವಿ ಅಂತ ನಾನು ಪ್ರಾರ್ಥನೆ ಮಾಡಿಕೊಂಡ್ರೆ ಅವರು ಬೇಡ ನನ್ನ ಎಡಗೈ ಮುರಿದಿದೆ ನಾನು ಇನ್ನು ಪೂಜೆಗೆ ಯೋಗ್ಯ ಯೋಗ್ಯವಾಗೋದಿಲ್ಲ ನನ್ನ ಮೂರ್ತಿ ಆದ್ರೆ ನಾನು ನಿನ್ನ ಮನೆಗೆ ಬರ್ತೀನಿ ಅಂತ ಹೇಳಿ ಅದಾದ ಮೇಲೆ ಒಂದು ಆರು ವರ್ಷದ ನಂತರ ಒಂದು ವಿಗ್ರಹ ಮಾಡಿಸ್ಬೇಕಾಗಿತ್ತು ಒಂದು ದೇವಸ್ಥಾನ ಕಟ್ಸೋದಕ್ಕೋಸ್ಕರ ಆ ವಿಗ್ರಹ ಮಾಡಿಸದ ಮೇಲೆ ನಾನು ಕೊಟ್ಟಿದ್ದೇ ಬೇರೆ ಈ ವಿಗ್ರಹ ಮಾಡಿದಂಥ ಆಚಾರ್ಯಗಳು ಆ ದೇವಿ ಏನಿದ್ರು ನನಗೇನು ಕಾಣಿಸಿದ್ರು ಅದೇ ರೂಪವಾಗಿ ತಾಳಿದ್ರು ಮತ್ತೆ ದೇವಿ ಹೇಳಿದ್ರು ಕನ್ಸಲ್ಲಿ ಬಂದು ನಾನೇ ಅಲ್ಲಿ ಬಂದು ನೆಲೆಸಿದ್ದೀನಿ ನೆಲೆಸಿದ್ದೀನಿ ಆ ಒಂದು ವಿಗ್ರಹದಲ್ಲಿ ಬಂದಿದ್ದೀನಿ ನನ್ನನ್ನು ಪ್ರತಿಷ್ಠೆ ಮಾಡು ನಿನ್ನನ್ನು ನಾನು ಕಾಪಾಡ್ಕೊಂಡು ಬರ್ತೀನಿ ಅಂಥೇಳಿ ಅವತ್ತು ಆ ದೇವಿ ನನಗೆ ಅನುಗ್ರಹ ಆದಮೇಲೆ ನನ್ನ ಜೀವನದಲ್ಲಿ ಎಲ್ಲ ಆಗಲಿ ಇವತ್ತು ಏನು ಹೆಸರಿದೆಯೋ ಏನು ಶಕ್ತಿ ಇದೆಯೋ ಏನು ನನ್ನ ನನ್ನ ಬಗ್ಗೆ ಜನ ಹೊಗಳ್ತಾರೋ ಅಥವಾ ಯಾರ್ಯಾರು ನನ್ನಿಂದ ಒಂದು ಪ್ರಾಣಾಪಾಯದಿಂದ ಆಗಲಿ ಒಂದು ಸಮಸ್ಯೆಗಳಿಂದಾಗಲಿ ಹೊರಬಂದಿದ್ದಾರೋ ಎಲ್ಲ ದೇವಿಗೆ ಸಂಬಂಧಪಟ್ಟಿರೋದು ನಂದೇನೂ ಇಲ್ಲ ನಾನು ನಿಮಿತ್ತ ಮಾತ್ರ ಓಕೆ ನೋಡೋಲ್ಲ ವೀಕ್ಷಕ ತುಂಬ ಖುಷಿಯಾಗಿ ಅವರ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರು ಅಂತ ಇದೇ ರೀತಿ ನಿಮ್ಮ ಆಶೀರ್ವಾದದಿಂದ ಪ್ರೋತ್ಸಾಹದಿಂದ ಇದು ನಿಮ್ಮ ವಾಹಿನಿ ಮುಂದೆ ನುಗ್ಲಿ ಅಂತ ನೀವು ಆಶಿಸುತ್ತಾ ನಮ್ಮ ಇದು ನಿಮ್ಮ ವಾಹಿನಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಸೈನಿಂಗ್ ಆಫ್ ಫ್ರಮ್ ನಿಮ್ಮ ಪ್ರೀತಿಯ ಹುಡುಗ ಕಿಶೋರ್